ಕಾಯುವ ಕೆಲಸ ಯಾರಿಗೂ ಬೇಡ. ಯಾಕೆ? ಇಷ್ಟು ತನಕ ಕಾದು 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 ಸಾಕಾಗಿ ಹೋಯ್ತು. ರಾತ್ರಿ ತುಂಬಾ ಹೊತ್ತಾಯ್ತಲ್ವೇ? ಹೌದಪ್ಪ, ರಾತ್ರಿ ತುಂಬಾ ಹೊತ್ತದಲ್ಲ, ರಾತ್ರಿಯಲ್ಲಿ ತುಂಬಾ ಹೊತ್ತಾಯ್ತು. ಈಗ ಏನು ಕೆಲಸ? ಕೆಲಸವೋ ಏನು ಕೆಲಸ? ಇಲ್ಲಿ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅವನ್ನೆಲ್ಲ ನೋಡುವ ಕೆಲಸ ಅಷ್ಟೇ. ಇನ್ನು ಸದ್ಯಕ್ಕೆ ಇಲ್ಲಿ ಯಾರು ಬರುವುದಿಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ಸ್ವಲ್ಪ ಹೊತ್ತು ಮಲಗುವ, ಆಮೇಲೆ ನೋಡುವ. ಮನೆಯಲ್ಲಿ ಹೆಂಡ್ತಿಲ್ಲ, ಹೋದಲ್ಲೆಲ್ಲ ಹೆಂಡ್ತಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಹೆಂಡ್ತಿಯ ಒಂದು ಸೀರೆ ಇದ್ರೆ ಬೇರೆ ಯಾವ ಸಮಸ್ಯೆ ಇಲ್ಲ, ಒಳ್ಳೆ ನಿದ್ದೆ. ನಮ್ಮ ಹೆಂಡ್ತಿ ನಮ್ಮ ಹೆಂಡ್ತಿ ನಮ್ಮ ಹೆಂಡ್ತಿ ಅಂತ ಹೇಳಿದ್ರೆ ನಾವು ಪಾಲಲ್ಲಿ ಮದುವೆ ಆದದ್ದ ನೋಡಿ. ಈ ರೀತಿ ಸೀಂತ್ರಿ ಮಾಡುದು ಬೇಡ. ನೀವು ಈ ರೀತಿ ಸೀಂತ್ರಿ ಮಾತಾಡೋದಕ್ಕೆ ದೇವರು ನಿಮ್ಮನ್ನು ಇಷ್ಟು ಹಿಂದೆ ಕೂರಿಸಿ. ಹೌದಪ್ಪ, ಇಲ್ಲದ್ರೆ ನಮ್ಮ ಹಾಗೆ ಮುಂದುವರೆಸಿದ್ರೆ ಏನು? ನಮ್ಮ ಹೆಂಡ್ತಿ ಮನೆಯಲ್ಲಿ ನಿಮಗೆ ಇನ್ನು ಚಿಕ್ಕ ಪ್ರಾಯದ ಬಾಲೆ ಚದುರಿ ಸಿಕ್ಕಿ ಆಗ್ಬೇಕು. ನೀವು ಅದನ್ನೇ ಪದ್ಯ ಹೇಳ್ತೀವಿ, ಚಿಕ್ಕ ಬಾಲೆ ಅಂತ ಹೇಳ್ತಾ ಹೇಳ್ತಾ ಒಂದ್ ದಿವಸ ನಿಮ್ಗೆ ನಿಮ್ಗಿಂತ ಒಂದು ವರ್ಷ ಐತೆ ಅಲ್ಲಿ, ಒಂದ್ ತಿಂಗಳು ದೊಡ್ಡದೇ ಸಿಗುತ್ತೆ. ಆಗ್ಲಿಪ್ಪ, ಸೀರೆ ನಿಮ್ದಲ್ಲೇ ಸೀರೆ ಸೀರೆ ನಿಮ್ಗೆ ಮದುವೆ ಆಗಿಲ್ಲ? ಇವರಿಗೆ ಮದುವೆ ಆಗಿದೆ. ಇವ್ರತ್ರ ಹೋಗಿ ಕೇಳಿ ಸೀರೆಯ ಪ್ರಯೋಜಕತ್ವ ಎಷ್ಟು ಉಂಟು ಅಂತ. ಇದು ಎಲ್ಲಿಂದ? ಮನೆಯಿಂದ. ಮನೆಯಿಂದ ಯಾರ ಮನೆಯಿಂದ ಅಂತ ಇರೋದು ಅಷ್ಟೇ ಅಲ್ವಾ? ನಿಮ್ಮ ಹಾಗೆ ಪಕ್ಕದ ಮನೆಯನ್ನು ನೋಡಿ ನಮಗೆ ಅರ್ಥ ಆಗ್ತದೆ. ನಮ್ಮ ಮನೆ ಇದ್ದು ಆಯ್ತಾ? ಇದು ಉತ್ತರ ದಕ್ಷಿಣ ಯಾವುದು? ದೋಷ ನೀವು ಕೂತದ್ದು ನಿಮಗೆ ಯಾವುದಂತ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಮಲಗುವ. ಅದರಲ್ಲಿ ಈ ಗಂಗೆ ಎಷ್ಟೊತ್ತಿಗೆ ಬರ್ತಾ ಅಂತ ಕಾದ ತೊಳೆದು ಬಂದು ಅದು ಒಳಗೆ ಅಂತ ಬೇರೆ ಬಂದಳು ಕಮಲಾವತಿ ಸೇರಿಕೊಂಡಿದ್ದೇನೆ. ಬರಬರುತ್ತಾ ಮುಕ್ತ ದ್ವಾರಕ್ಕೆ ಬಂದಿದ್ದೇನೆ. ಆಚೆ ಈಚೆ ನೋಡ್ತಾ ಇದ್ರೆ ಯಾರು ಕಾಣುವುದಿಲ್ಲ. ಯಾರಿಲ್ವಿ? ಇದೇನು ವಿಚಿತ್ರವಾಗಿ ಕಾಣ್ತಾ ಇದ್ದಾರಲ್ಲ? ಓಹೋ, ಬಹುಶಃ ಇವರ ದ್ವಾರಪಾಲಕ ಇರಬೇಕು. ಈ ರೀತಿಯಾಗಿ ನಿದ್ರೆ ಮಾಡಿಕೊಂಡು ರಾತ್ರಿ ಹೊತ್ತು ಕಾಯ್ತಾ ಇದ್ದಾರಲ್ಲ. ಸರಿ, ಇವನ್ನ ಎಚ್ಚರಿಸಿ ಎಚ್ಚರ ಮಾಡಬೇಕು. ವೀಕ್ಷಣೆ ಮಾಡ್ಲಿಕ್ಕೆ ಇರುವ. ಹೌದಾ? ಈ ರೀತಿ ಮಲಗಿಕೊಂಡು ನೀನು ಕಾಯುವುದು? ನಾನು ಸದಾ ಮಲಗಿದ್ರೆ ಎಚ್ಚರದಲ್ಲೇ ಇರ್ತೇನೆ. ಹೌದಾ? ಯಾರ ಹೆಚ್ಚೆಯ ಸಪ್ಪಳ ಆದ್ರೂ
ಏನು ಅಂತೇಳಿ ಕಂಡಿಡಿಯುವಷ್ಟು ಚಾಣಕ್ಷಮತಿತ್ವ ನನಗೆ ಒಳಗಿಂದೊಳಗೆ ಉಂಟು. ಈಗ ಯಾರು ಬಂದ ಮಳಗಿದಲ್ಲಿಯೂ ಆರನೇ ಗ್ರಂಥಿ ಕೆಲಸ ಮಾಡ್ತಾ ಉಂಟು ನಂದು. ಹೌದಾ? ಈಗ ಮಳಗಿದಲ್ಲಿ ನಾನು ಯಾರು ಬಂದೆ ಅಂತ ಗೊತ್ತಾಯ್ತು ನಿಮಗೆ? ಎದ್ದು ನೋಡುವಾಗ ಗೊತ್ತಾಯ್ತಲ್ಲ. ಎದ್ದು ನೋಡುವಾಗ ಎಲ್ಲರಿಗೂ ಗೊತ್ತಾಗ್ತದೆ. ಹೌದಾ? ಏನಾಗಿ ಎದ್ದು ಪರಿಚಯ ಸಿಗುದಿಲ್ಲ ಯಾರು ಅಂತ? ಹೌದಪ್ಪ. ನಿನ್ನಲ್ಲಿ ಕೈ ಮುಗಿತಾ ಇದ್ದೇನೆ. ಏನು ನನಗೆ ಕೈ ಮುಗಿದ್ರೆ ಅಲ್ಲಿ ಏನ್ ಮಾಡುದು ಮತ್ತೆ ಅಲ್ಲಿ? ಈಗ ನಾನು ಯಾರಿಗೆ ನನ್ನ ಕೆಲಸ ಆಗ್ಬೇಕು ಅವರಿಗೆ ಕೈ ಮುಗಿಬೇಕು. ಅದಕ್ಕೆ ನಿನ್ನಲ್ಲಿ ಒಂದು ಕೆಲಸ ಆಗ್ಬೇಕು. ನಾರಿ ಒಬ್ಬರು ಬಂದಿದ್ದಾರೆ, ನಿನ್ನ ಅಪ್ಪನಿಗೆ ಹೋಗಿ ತಿಳಿಸಬೇಕು ಈ ವಿಷಯವನ್ನು. ಹೌದಾ? ಕೇಳಿರಪ್ಪ ಕೈಯ ಮುಗಿವೆ ಲಾಲಿಸುತ್ತಲಿನ ನನ್ನ ಮಾತನ್ನು ಕಿವಿ ಕೊಟ್ಟು ಕೇಳಿರಪ್ಪ. ಮತ್ತೇನು ಬಾಯಿ ಬಿಟ್ಟು ನೋಡುವ ಅಭ್ಯಾಸವಿಲ್ಲ. ಮತ್ತೆ ರಾತ್ರಿಗೆ ಹೆಣ್ಣರು ಬಂದಿದ್ದೇನೆ, ನನಗೊಂದು ಉಪಕಾರ ಮಾಡುವಂತ ಯವಾದಾರಿನ ಪಾಲಿಗಿಡದೆ ಹೋಯ್ತಾರೆ. ಏನದು ಮಧ್ಯರಾತ್ರಿಯಲ್ಲಿ ಕೆಲಸ? ಏನು ನಿನ್ನಲ್ಲಿ ಕೆಲಸ ಇರುವುದಲ್ಲ, ನಿನ್ನ ಯಜಮಾನ ಇದ್ದಾರಲ್ಲ ಸ್ವಲ್ಪ ಮಾತಾಡ್ಲಿಕ್ಕಿತ್ತು. ಮುಖ್ಯವಾದಂತ ವಿಚಾರ, ಮುಖ್ಯವಾದ ವಿಷಯವನ್ನು ಅವರಿಗೆ ತಿಳಿಸಲೇಬೇಕು. ಮಧ್ಯರಾತ್ರಿಯಲ್ಲಿ ಬಂದು ಯಜಮಾನರು ನೋಡಬೇಕು. ಮಧ್ಯರಾತ್ರಿ ಕಾಲದಲ್ಲಿ ಬಾರಿಸಿದ್ದಾನೆ, ಇನ್ನು ಗಂಡ ಇಲ್ಲ ಗಂಡ ಇಲ್ಲ ಯಜಮಾನರಾದ್ರು ನೋಡು ಅಂತೇಳಿ ಬಂದಾಗ, ಏ ಹೆಂಗಸೆ, ಮಧ್ಯರಾತ್ರಿಯಲ್ಲಿ ದಿಟ್ಟ ಹೆಂಗಸು ನಿನ್ನ ಹೀಗೆ ತಿರುಗುತ್ತಾ ಹೋದ್ರೆ ಎರಡು ಕೊಚ್ಚಿ ಕೊಲ್ತೇವೆ. ಇಷ್ಟು ವಿನಯದಿಂದ ಕೇಳ್ತಾ ಇದ್ರೆ ನಿನಗೆ ನನ್ನ ಮಾತು ಪತ್ತೆ ಆಗುವುದಿಲ್ಲ. ಇಷ್ಟು ವಿನಯದಲ್ಲಿ ಕೇಳಿದೆ, ವಿನಯನ ಇನ್ನು ಬರ್ಬೇಕು. ಹೌದಾ? ಬರಿಸು ಅಂತ ಹೇಳ್ತಾ ಇದ್ದೆ. ಹೌದು, ನನ್ನ ಮಾತಿನ ಪಾಲಿಗೆ ಪತ್ತೆಯಾಗ ಇದ್ರೆ ನಾನೀಗ ತಗ್ಗಿ ಬಗ್ಗೆ ಮಾತಾಡಿದಲ್ಲ, ನಿನಗೆ ಮದ್ದು ಅರಿಯುವರೇ ಅರಿಬೇಕು. ನಾನು ಯಾರೆಂಬಂತ ವಿಚಾರ, ಅರ್ಧ ಮದ್ದನ್ನು ಯಾವತ್ತು ತಗೊಳ್ಳದೇ ಇಲ್ಲ. ಹೌದಾ? ಹಚ್ಚಿಕೊಳ್ಳೋದು ಮಾತ್ರ, ಹಚ್ಚಿಕೊಳ್ಳೋದು ಮಾತ್ರ. ಈಗ ಕುಡಿಸ್ತೇನೆ ಮದ್ದು.
ಚಾಮುಂಡಿ ಕಾಳಿ ಭದ್ರಕಾಳಿ ಓಂಕಾಳಿ ಮಹಾಕಾಳಿ ಸ್ವರೂಪಿಣಿ ಜಗದೀಶ್ವರಿ ರುಂಡಮಾಲೇಶ್ವರಿ ಅನ್ನಪೂರ್ಣೇಶ್ವರಿ ಕಾತ್ಯಾಯಿನಿ ಭ್ರಮರಾಂಬೆ ವಿಶಾಲಾಕ್ಷಿ ಮೀನಾಕ್ಷಿ ಕಾಮಾಕ್ಷಿ ಮಹಾಲಕ್ಷ್ಮಿ ಶಿವಿಕಾ ಗುಪ್ತಿಕಾ ಮಹಾದೇವಿ ಮಹಾಂಕಾಳಿ ಪಾರ್ವತಿ ಸುಪ್ರಭಾ ಪ್ರಭರಂಬೆ ವಿದ್ಯಾವಾಸಿನಿ ಯೋಗಿನಿ ಹಿಮರೂಪಿಣಿ ತಾಯಿ ಶಾಂತವಾಗು ತಾಯಿ ಶಾಂತವಾಗು ಇನ್ನು ತುಂಬಾ ಉಂಟು ಅವ್ರು ಕರೆ ಮಾಡ್ತಾರೆ ಹಾಗಾಗಿ ಅದ ನಿಮಿಷ ಮಾ ಇಷ್ಟು ನಾಲ್ಗೇನು ಹೊರಗಾಕ್ಬೇಡ ಕಪ್ಪು ಕಪ್ಪು ಕೆಂಪು ಕೆಂಪು ಮಾರಿ ಆದರೆ ಏನು ಮಾರಿ ಆದ ಅಂತ ಹೇಳಿದೆಲ್ಲ ಹೌದು ಈಗ ಮಾರಿಯಾಗಿ ಕಂಡಿದೆ ನಿಮಗೆ ಹೌದು ಹೌದು ಈಗ ಗೊತ್ತಾಯ್ತಾ ಎಂತೆಂತ ಮಾರಿಗಳು ಇರ್ತಾರೆ ದೇವರೇ ಅದರಲ್ಲಿ ಇಂಥ ಮಾರಿಯ ನೀವತ್ತೇ ನಾನು ನೋಡಿದ್ದು ಹೌದಾ ಈ ರೂಪದ ಮಾರಿಯ ನೀವತ್ತೇ ನೋಡಿ ಮತ್ತೆ ಬೇಕು ನಿಮಗೆ ಬೇಡಪ್ಪ ಯಾರೋ ಯಾರೋ ಏನೋ ಸಾಕು ಅಮ್ಮ ತಾಯಿ ಶಾಂತಳಾಗು ತಾಯಿ ಶಾಂತಳಾಗು ಶಾಂತಳಾಗು ತಾಯಿ ಶಾಂತಳಾಗು ಹೀಗೆ ಮಾತಾಡ್ತಾ ಇದ್ರೆ ಮತ್ತೆ ಕಪ್ಪು ಕಪ್ಪು ಕೆಂಪು ಕೆಂಪು ಇಷ್ಟು ದಾಲಿಗೇನು ಹೊರಗಾಕ್ಬೇಡ ತಾಯಿ ಶಾಂತಳಾಗಮ್ಮ ಶಾಂತಳಾಗು ಪ್ರಜೆಗಳೆಲ್ಲರೂ ತನ್ನನ್ನು ಈ ಕಾಲದಲ್ಲಿ ರಾಜ ಪ್ರತ್ಯಕ್ಷ ದೇವತಾ ಎಂಬುದಾಗಿ
ಕಂಡುಕೊಂಡವರಿದ್ದಾರೆ. ನಾನು ಕೂಡ ಪ್ರಜೆಗಳನ್ನು ಮಕ್ಕಳವಾದಿಯಲ್ಲೇ ಪಾಲಿಸಿಕೊಂಡು ಬಂದವರು. ಸಮಸ್ಯೆಗಳು ಒದಗಿದಾಗ ಸಮಸ್ಯೆಗಳನ್ನು ದೂರ ಮಾಡುವುದಕ್ಕೆ ಕಾಲಕಾಲಕ್ಕೆ ಸೂಚನೆ ಕೊಡುವುದಕ್ಕೆ ಯೋಗ್ಯರಾದಂತಹ ಮಂತ್ರಿಗಳು, ಒಂದೊಮ್ಮೆಗೆ ಶತ್ರುಗಳ ದಾಳಿಯಾಯಿತು ಅಂದ್ರೆ ಅವಳನ್ನು ನಿವಾರಿಸೋಕೆ ಯೋಗ್ಯರಾದಂತಹ ಸೇನಾಧಿಪತಿ, ಸಕಲರನ್ನು ಹೊಂದಿದಂತಹ ನಾನು ರಾಜಕೀಯವಾಗಿ ಒಂದರ್ಥದಲ್ಲಿ ಅಜಾತ ಶತ್ರು ಎನಿಸಿಕೊಂಡವನೇ ಇದ್ದೇನೆ. ಸಾಂಸಾರಿಕ ಜೀವನದ ಬಗ್ಗೆ ಯೋಚನೆ ಮಾಡಿದೆ ಅಂತಾದ್ರೆ ಗ್ರಾಸ್ತನಾದವರ ಜೀವನ ಮಕ್ಕಳನ್ನು ಹೊಂದಿದ ಮೇಲೆಯೇ ಪವನಾಗುವುದು ಅಂತ ಹೇಳಿದೆ. ಗಂಡು ಹೆಣ್ಣು ಎಂಬುದಲ್ಲ, ಪ್ರಧಾನವಾಗಿ ಹೆಣ್ಣನ್ನೇ ಹೊಂದಬೇಕು. ಕನ್ಯಾ ಪಿತೃ ಎನಿಸಿಕೊಂಡವ ಕನ್ಯಾದಾನವನ್ನು ಮಾಡಿದ ಅಂತಂದ್ರೆ ಅವನ ಜೀವನ ಸಾರ್ಥಕವಾಗ್ತದೆ ಅಂತ ಆಡಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡುವಾಗ ನಮ್ಮ ದಾಂಪತ್ಯದ ಪರವಾಗಿ ಉದಿಸಿ ಬಂದಂತಹ ಮಗಳು ರತಿ ಈ ಕಾಲದಲ್ಲಿ ಅತ್ಯಂತ ಸುಂದರವಾಗಿ ಚೌತಿಯ ಪೌರ್ಣಿಮೆ ಚಂದ್ರನ ಹಾಗೆ ಶೋಭಿಸ್ತಾ ಇದ್ದಾಳೆ. ಒಂದರ್ಥದಲ್ಲಿ ರಾಜಕೀಯವಾದಂತ ಸಾಂಸಾರಿಕವಾದಂತಹ ಯಾವುದೇ ಸಮಸ್ಯೆಗಳಿಲ್ಲ ಎಂಬುದೆಂದರೆ ಸಭಾ ವಿಸರ್ಜನೆಯನ್ನು ಮಾಡಿ ವಿಶ್ರಾಂತಿಗೆ ಅಂತ ಯಾರದು ಹೇಳ ನೀನು ನಾನು ಅಲ್ಲಿರ್ಬೇಕಲ್ಲ ಕವಾಟ ರಕ್ಷಕ ಕವಾಟ ಬಿಟ್ಟು ಬಂದದ್ದು ಯಾಕೆ ಮಧ್ಯರಾತ್ರಿಯಲ್ಲಿ ಓಡಿ ಬರಬೇಕಂತ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದ್ರ ಮಧ್ಯರಾತ್ರಿಯಲ್ಲಿ ಕವಾಟವನ್ನು ಬಿಟ್ಟು ಬರಬೇಕಾದ ಪ್ರಮೇಯ ಏನು ಬೇರೊಬ್ಬರನ್ನು ನೇಮಿಸಿ ಬಂದೇನೆ ಅವಸರವಾಗಿ ಹೌದಾ ಪ್ರಭು ಹೇಳುವವರು ಸಾವಿರ ಹೇಳಿ ನಮಗೆ ಅದರಿಂದ ಯಾವುದೇ ತೊಂದರೆ ಇಲ್ಲ. ನೀವು ಹೇಳಿದ ಮಾತನ್ನೇ ಸದಾ ನೆನಪಿಟ್ಟುಕೊಂಡು ಕಾಯ್ತಿರುವಂತಹ ಸಂದರ್ಭದಲ್ಲಿ ಮಧ್ಯರಾತ್ರಿಯಲ್ಲಿ ಪ್ರಭು ಮಧ್ಯರಾತ್ರಿ ಹೌದು ಮಧ್ಯರಾತ್ರಿಯೇ ಇರುವುದು ಹೌದು ಹತಾ ಪ್ರಾಯದ ಹೆಂಗಸೊಬ್ಬಳು ಬಂದು ತಮ್ಮನ್ನು ನೋಡಬೇಕು ಅಂತ ಹೇಳ್ತೀನಿ ಪ್ರಭು. ಏನು ಹದಾ ಪ್ರಾಯದ ಹೆಂಗಸೊಂದು ತಮ್ಮನ್ನು ನೋಡಬೇಕು ಅಂತ ಹೇಳಿ ಒಮ್ಮೆ ನೆನಪು ಮಾಡಿ ಪ್ರಭು. ನೀವು ಮಾತನ್ನು ಆಡುವಾಗ ಮಾತಿನ ಏರಿಳಿತವನ್ನು ಗಮನಿಸುವಾಗ
ಏನೋ ಒಂದು ವ್ಯಂಗ್ಯ ಕಾಣ್ತದೆ. ಇಲ್ಲ ಪ್ರಭು, ನನ್ನ ಬದುಕಿನಲ್ಲಿ ನಾನು ಯಾರು ವ್ಯಂಗ್ಯವಾಗಿ ನಾನು ನೋಡಿದ್ದು ಯಾಕೆ ಹೇಳಿದೆ? ಮಧ್ಯರಾತ್ರಿಯ ಕಾಲದಲ್ಲಿ ಹದಾಪ್ರಾಯದವಳು ನಿಮ್ಮನ್ನು ನೋಡಬೇಕು ಅಂತ ಹೇಳಿದ್ರೆ ಏನು ಉದ್ದೇಶ ಅಂತ ಕೇಳಲಿಕ್ಕೆ ನಿನಗೆ ಹೊಣೆಗಾರಿಕೆ ಉಂಟು. ಕೇಳಿದೆ ನಾನು. ಹೇಳಿದ್ಯಾ ನಿನ್ನತ್ರ ಹೇಳುವಂತದಲ್ಲ, ಅವರಿಗೂ ನಮ್ಗೆ ಪುಟ್ಟಾಗಿ ನಡೆಯುವಂತ ವ್ಯವಹಾರ, ಆದ್ರಿಂದ ಅವರನ್ನ ಪ್ರಭು ನಿಮ್ಗಿಂತ ಒಂದು 15 ವರ್ಷಕ್ಕೆ ಸಣ್ಣ ಪುಟ್ಟಾಗಿ ನಡೆಯುವ ವ್ಯವಹಾರ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿ ಹೇಳುದು. ಇಲ್ಲ, ನಾನು ನಿಮ್ಮಲ್ಲಿ ಮಾತ್ರ, ನನ್ನಲ್ಲಿ ಮಾತ್ರ ಹೇಳುವಾದ್ರೆ ಮೆಲ್ಲದೆ ಹೇಳಬೇಕು. ಆ ಹೆಂಗಸಿಗೂ ನಿಮ್ಗೂ ಏನಾದ್ರೂ ಮೊದಲು ಸಂಬಂಧ ಇತ್ತಾರೆ? ಹೇಗಿದ್ದಾರೆ? ಸಾಧಾರಣ ಸಾಧಾರಣ ಒಂದು ಹದಾಪ್ರಾಯ ನಿಮ್ಗಿಂತ ಒಂದು 10-15 ವರ್ಷ ಕೇಳಿದ್ದು. ಹೆಣ್ಣು ಹೇಗಿದ್ದಾಳೆ? ಇನ್ನು ಬಹಳ ಸೌಂದರ್ಯವತಿ ಪ್ರಭು, ಸೌಂದರ್ಯ ಅಂತ ರೂಪವತಿಯನ್ನು ನಮ್ಮ ನಮ್ಮ ಯುವರಾಣಿ ಬಿಟ್ಟರೆ ಬೇರೆ ಯಾರಿಗೂ ಆ ರೂಪ ಬರಲಿಕ್ಕೆ ಸಾಧ್ಯ ಇಲ್ಲ. ಶಾಬಾಸ್, ಮೆಚ್ಚಿದೆ ನೋಡು. ಯಾಕೆ ಪ್ರಭು? ನೀವು ಉದಾಹರಣೆ ಕೊಟ್ಟದ್ದು ಯಾವುದನ್ನು ಹೇಳಿ? ನಿಮ್ಮ ಮಗಳ ಹಾಗಿದ್ದಾಳೆ. ಹೌದೌದು. ನಿನ್ನ ಬಾಯಿಂದ ಬೇರೆ ಬರ್ತಿದ್ರೆ ನಾನು ಯೋಚನೆ ಮಾಡಬೇಕಿತ್ತು. ಅಲ್ಲ, ಯಾಕೆ ಆ ರೀತಿಯದ್ದಾದಂತಹ ಗುಣಸಾಮ್ಯವನ್ನು ಹೊಂದಿದ್ದಾಳೆ ಎಂಬುದರಿಂದ ಯಾವುದೋ ಕುಲೀನ ಮನತನಕ್ಕೆ ಸೇರಿದವಳೇ ಆಗಿರಬೇಕು. ಹೌದೌದು. ಯಾವುದೋ ಒಂದು ಘನವಾದಂತಹ ವಿಚಾರದ ಕುಳಿತಾಗಿಯೇ ಬಂದಿರಬೇಕು. ನೀನು ವಿಚಾರಣೆ ಎಲ್ಲ ಮಾಡಿದ್ದೆ. ಮಧ್ಯರಾತ್ರಿಯ ಕಾಲದಲ್ಲಿ ಎದ್ದು ನೀನು ತಿರುಗಲಕ್ಕೆ ನಮ್ಮ ಮಹಾರಾಜರನ್ನು ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಸೂರ್ಯ ಉದಯ ಆಗೋ ತನಕ ಅಲ್ಲಿ ಕೂತ್ಕೊಂಡು ನಾನು ನೀನು ಒಟ್ಟಿಗೆ ಒಂದು ಎಲೆಡಿಕೆ ಅಂತ ಸಂಭಾಷಣೆ ಮಾಡು ಅಂತ ಹೇಳಿ ನನಗೆ ಪುಸ್ತಕಿಲ್ಲ ಅಂತ ಹೇಳಿ. ನಿನ್ನ ಒಟ್ಟಿಗೆ ಎಲೆಡಿಕೆ ಹಾಕಿ ಯೋಚನೆ ಮಾಡಿ. ಅದು ನೀವು ಹೇಳಿದ ಸರಿ, ನಾನೇ ಎಲೆಡಿಕೆ ಆಗುದಿಲ್ಲ. ಅಲ್ಲ, ಒಂದು ಯಾವಾಗಲೂ ಕೂಡ ನಮ್ಮ ಕಾರ್ಯದಲ್ಲಿ ನಾವು ಹಿಂದುಳಿಯಲಿಲ್ಲ ಅಂತಾಗಬೇಕು. ಹೌದು ಪ್ರಭು. ಹಾಗೆ ಅಂತೇಳಿ ಬಂದವರನ್ನು ಹಿಂದುಳಿಸಬಾರ್ದಲ್ಲ. ಆಮೇಲೆ ನಾನು ಹೇಳಿದ್ರೆ ನಾರಿ ಆದ್ರೇನು ಮಾರಿ ಆದ್ರೇನು? ಹೌದ, ಪಾಪಿ ಮಗನೇ ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿ ಒಂದು ಗಳಿಗೆ ಹೀಗೆ ನಿಂತಿದ್ದಾರೆ. ಕಪ್ಪು ಕಪ್ಪು ಕೆಂಪು ಕೆಂಪು ಎಂತದ್ದು ನಾಲಿಗೆ? ಯಾರ್ದು ಕಪ್ಪು ಕಪ್ಪು ಕೂದಲು? ಯಾರ್ದು ಕೆಂಪು ಕೆಂಪು ಕಣ್ಣು? ಅವಳದ್ದು ರಾಯ. ನೀನು ಹೇಳುದು ಕೇಳುವಾಗ ಅವಳು ಹೀಗೆ ನಿಂತು ನೀನು ನಾಲಿಗೆ ಹೊರಗೆ ಹಾಕಿದ್ ಅಂತ ಯೋಚನೆ ಮಾಡಿದ್ದಾನ. ಇಲ್ಲ ಇಲ್ಲ, ಅವಳ ನಾಲಿಗೆ ಇಷ್ಟಿದ್ದ ಹೊರಗೆ ನಾಲಿಗೆ ಹೊರಗೆ ವಿಕಾರದ ಅಧಿಷ್ಠಾತ್ರಿಯ ಭಯಾನಕ ಬೀಭತ್ಸಕ ರೌದ್ರ ಭಯ ಏಕಕಾಲದಲ್ಲಿ ನನಗೆ ಕಂಡ ಅನುಭವ ಆಯ್ತು. ಬೇರೆ ಯಾರಾದ್ರೂ ಎದೆ ಹೊಡೆದು ಸಾಯ್ತಾ ಇದ್ರು. ವಿನಯ ಸಂಪನ್ಮೂಲ ಅಂತ ನಾನು ನನ್ನ ವಿನಯವನ್ನು ಮತ್ತೆ ನನ್ನ ಸ್ವಾಸ್ಥ್ಯವನ್ನು ಎಳೆದು ಏನು ಆಗುದಿಲ್ಲ. ಯೋಚನೆ ಮಾಡಬೇಕು. ಎನ್ನುವ ವಿಶ್ವಾಸ ಸಾಧಿಸಬೇಕಾದ್ದು ಬಹಳಷ್ಟು ಇದೆ. ನಿನ್ನ ಯೋಜನೆಗಳಲ್ಲೂ ಸಾಕಾರ ಹೊಂದಿಕೊಂಡು ಪ್ರಭು, ಇದು ಅಂತ ಯೋಜನೆಗೆ ತಾವು ಬೆಂಬಲ ಬಹಳಷ್ಟು ಕೊಡ್ತೀನಿ. ನಮ್ಮಲ್ಲೇ ಇರುವುದಲ್ಲ ಪ್ರಭು, ನಮ್ಮಲ್ಲೇ ಇರುವುದಲ್ಲ. ಹೌದು ಪ್ರಭು, ನಮ್ಮಲ್ಲಿದ್ದು ನಿಮಗೆ ಬೆಂಬಲ. ಈ ಕ್ಷೇತ್ರದಲ್ಲಿ ನಿಮ್ಮ ನಾಲಿಗೆಯಲ್ಲಿ ಬಂದ ಮಾತುಗಳು ಅಮೃತ ವಾಕ್ಯವಾಗಿ ನನಗೆ ಪರಿಣಿಸಬೇಕು. ಇದು ಭಗವಂತನ ವಾಕ್ಯ ಅಂತ ತಿಳ್ಕೊ. ಮೊದಲು ಅವಳನ್ನು ಕಳಿಸೋಣ. ಒಳಗೆ ಯಾರು ಹೆಂಗೆ